ಸೋ ನೋಡೋರ್ಗೆಲ್ಲ ನಮಸ್ಕಾರ 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 ಹಾಂ ನಮಸ್ಕಾರ. ಈ ವಿಡಿಯೋ ಏನಕ್ಕೆ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋ. ಯಾವುದು ಈ ಚಿಕನ್ ಐಟಮ್ ಮಾಡೋದಕ್ಕೆ ಏನು ಫಸ್ಟು ಚಿಕನ್ ಬೇಕಲ್ಲ. ಈ ಲಾಕ್ಡೌನ್ ಥರ ನಾವು ಹೇಳ್ತೀವಿ, ಅದು ಯಾವತ್ತು ಮುಗಿಯುತ್ತೋ, ಒಂದು ತಿಂಗಳು ಆಗೋಯ್ತು ಲಾಕ್ಡೌನು, ಮೇ 3 ಮುಗಿದೋಯ್ತು, ಆಯಿತಾ, ಸಾಕು ಸಾಕಾಗೋಗಿದೆ. ಇದ್ರ ಮಧ್ಯೆ ಏನಾಗೋಯ್ತು, ಇವ್ರಿಗೆ ಯಾರು ಈ ಮಟನ್ ಎಲ್ಲ ಮಾರೋರಿಗೆ ಆಲ್ಮೋಸ್ಟ್ ಆಲ್ 90% ಮುಸ್ಲಿಮ್ಸೇ ಮಾಡೋದು ಮಟನ್ ಚಿಕನ್ ಮಾರೋದಲ್ಲ. ಅವರು ವರ್ಷಕ್ಕೊಂದ್ಸರಿ ರೇಟ್ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು 800 ಮಟನ್ನು ಅಂತ ಮಾಡಿದ್ರು. ಅವರೇ ಜಾಸ್ತಿ ಆಯಿತು ಅಷ್ಟರೊಳಗೆ, ಇದು ಕರೋನಾ ಕರೋನಾ ಅಂತ ಅದು ಶುರು ಮಾಡ್ಕೊಂಡು ಕೊನೆಗೆ ಅದರ ರೇಟ್ ಡಿಸೈಡ್ ಮಾಡ್ತೀವಿ ಅಂತ BBMP ಅವರು ರೇಟ್ ಡಿಸೈಡ್ ಮಾಡಿ 700 ಮಾಡಿದ್ರು. ಆಯಿತಾ, ಅದು 700 ಮಾಡಿದ್ರು ತೆಗಿಲಿಲ್ಲ. ಆಮೇಲೆ ತೆಗೆದ್ರೂ ಹೇಳ್ತೀನಿ, ಆ ಪೇಪರಲ್ಲಿ ಲೋಕಲ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು ಏನಂದರೆ ವಾರದಲ್ಲಿ ಒಂದಿನ ಮೂರು ದಿನ ಭಾನುವಾರ ಇರಬೇಕು ಮೋಸ್ಟ್ಲಿ, ಅಥವಾ ಶುಕ್ರವಾರ ಇರಬೇಕು, ಐ ಡೋಂಟ್ ರಿಮೆಂಬರ್. ಬಟ್ಟು ಹೋಗ್ಬಿಟ್ಟು ಸಿಗಿ ಓಪನ್ ಆಯ್ತಲ್ಲ ಅಂತ ಹೋಗಿ ತೊಗೊಂಬಂದು ಚಿಕನ್ ತೊಗೊಂಬಂದ್ಬಿಟ್ಟು ಅದೊಂದಿಷ್ಟು ಚಿಕನ್ ಯಾವುದು ಡ್ರಮ್ ಸ್ಟಿಕ್ ಮಾಡಿದ್ದು ಅದರದ್ದು ರೆಸಿಪಿ ಹಾಕಿದ್ದೀನಿ, ಅದರದ್ದು ವೀಡಿಯೋ ನೋಡಿ. ಆಮೇಲೆ ಇನ್ನೇನೋ ಒಂದಿಷ್ಟು ಮಟನ್ ತೊಗೊಂಬಂದಿತ್ತು, ಅದರದ್ದು ಒಂದು ವೀಡಿಯೋ ಆಗಲೇ ಹಾಕಿದ್ದೆ. ಮಟನ್ ಫ್ರೈ ಮಾಡಿದ್ದು, ಮಟನ್ ಪೆಪರ್ ಡ್ರೈ, ಆಮೇಲೆ ಮಟನ್ ಮಸಾಲ ಆ್ಯಡ್ ಮಾಡಿದ್ದು. ಅದನ್ನು ನೋಡಿ ಹೇಗೆ ಇದು ವೀಡಿಯೋ ಲೈಕ್ ಆಯ್ತಂದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಒಬ್ಬರೇ ಸಬ್ಸ್ಕ್ರೈಬರ್ ಇದ್ದಾರೆ, ಹಿಂಗೆ ಯಾವಾಗ ಯಾರು ಕೂಡ್ಕೋತಾರೋ ಸಬ್ಸ್ಕ್ರೈಬರ್ ಅಂತ, ಈ ಜನ ನೋಡ್ತಾ ಇದ್ದಾರೆ ಗೊತ್ತಿಲ್ಲ. ನೋಡಿ ಲೈಕ್ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕಮೆಂಟ್ಸ್ ಏನಾಯಿದ್ರೆ ನೀವು ಸಜೆಷನ್ಸ್ ಏನಾದರೂ ತಿಳಿಸಿ, ಸರಿನಾ? ಥ್ಯಾಂಕ್ ಯು. ನಾಮ ತೇರಾ ವೋ ಮೇರಾ ದಿಲ್ ಗಯಾ 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 ಲಗನ ಲಗನ ಸೊ ಇವತ್ತಿನ ಡಿಶ್ ಏನಪ್ಪ, ಇವತ್ತಿನ ಡಿಶ್ಶು ಇದು ಯಾವುದು ಚಿಕನ್ ಲೆಗ್ ಪೀಸ್ ಹೇಗೆ ಮಾಡೋದು ಅಂತ. ಚಿಕನ್ ಲೆಗ್ ಪೀಸ್ ಹೇಗೆ ಮಾಡೋದು ಅಂದರೆ ಫಸ್ಟು ಚಿಕನ್ ತೊಗೊಂಡು ಚಿಕನ್ ಕಟ್ ಮಾಡುವಾಗ ಲೆಗ್ ಪೀಸ್ನ ಸಪ್ರೇಟ್, ಕೆಲವು ಕಡೆ ಲೆಗ್ ಪೀಸ್ ಸಪ್ರೇಟಾಗಿ ಸಿಗುತ್ತೆ, ಈವನ್ ಇದರಲ್ಲಿ ಬಿಗ್ ಬಾಸ್ಕೆಟಲ್ಲೆಲ್ಲ ಸಪ್ರೇಟಾಗಿ ಸಿಗುತ್ತೆ. ಲೆಗ್ ಪೀಸ್ ಕೇಳಿದ್ರೆ ಲೆಗ್ ಪೀಸ್ ಸಿಗುತ್ತೆ, ನಾಲ್ಕು ಲೆಗ್ ಪೀಸ್ ಸಿಗುತ್ತೆ, ಈ ಥರ 4-8 ಈ ಥರ ಸಿಗುತ್ತೆ ಒಂದೊಂದು ಪ್ಯಾಕಲ್ಲಿ. ಸೊ ಲೆಗ್ ಪೀಸ್ ತೊಗೊಂಡು ಫಸ್ಟು ಅದನ್ನು ಮೊಸರಲ್ಲಿ ನೆನೆ ಇಟ್ಕೊಂಬಿಟ್ಟು, ಮೊಸರು ಅಲ್ಲಿ ನೆನೆ ಇಟ್ಕೊಂಡು ಆಮೇಲೆ ಅದಕ್ಕೆ ಯಾವುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಂದರೆ ಅದು ಹುಳಿ ಬರಬೇಕು, ಹುಳಿ ಅಂದರೆ ಫರ್ಮೆಂಟ್ ಆಗಬೇಕಲ್ವ. ಯಾವುದು ಉಪ್ಪು ಖಾರ ಹಿಡಿಬೇಕು, ಉಪ್ಪು ಖಾರ, ಆಮೇಲಿಂದ ವಿನೆಗರು ಒಂದು 4 ಲೆಗ್ ಪೀಸ್ ಇದೆ ಅಂತ ಹೇಳಿದ್ರೆ 4 ಲೆಗ್ ಪೀಸ್ಗೆ ಒಂದು 4 ಸ್ಪೂನ್ ವಿನೆಗರ್, ಅಂದರೆ ವೈಟ್ ವಿನೆಗರ್, ಚಿಲ್ಲಿ ವಿನೆಗರ್ ಅವೆಲ್ಲ ಇಲ್ಲ ಬೇಡ, ಇದು ವೈಟ್ ವಿನೆಗರ್ ಹಾಕ್ತು ಅಂತ ಹೇಳಿದರೆ, ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕಿ, ಆಮೇಲೆ ಸ್ವಲ್ಪ ಒಂದು 2 ಸ್ಪೂನು ಕಾರ್ನ್ಫ್ಲೋರು ಇದೆಲ್ಲ ಹಿಡ್ಕೊಳ್ಳೋಕ್ಕೆ, ಯಾವುದು ನೀವೇನು ಹಾಕಿರ್ತೀರಾ, ಯಾವುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ವಿನೆಗರು, ಖಾರ ಪುಡಿ, ಉಪ್ಪು ಇವೆಲ್ಲ ಸ್ಪಿ, ಆಮೇಲೆ ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಯಿತು ಅಷ್ಟೇ. ಎಷ್ಟೊತ್ತು ಇಡ್ತೀರಾ ಅಷ್ಟೊತ್ತು ಹೀರ್ಕೊಳತ್ತೆ, ಅದು ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ, ಎಲ್ಲ ಚಿಕನ್ ಹೀರ್ಕೊಂಡು. ಆಮೇಲೆ ಎಣ್ಣೆ ಉಯ್ಯೋದು, ಆಮೇಲೆ ಎಣ್ಣೆಗೆ ಬೇಯೋವರೆಗೂ ಒಂದು ಹುರಿದ್ಬಿಟ್ಟು ಆಮೇಲೆ ತಗೊಂಡು ತಟ್ಟೆಗೆ ಹಾಕ್ಕೊಂಡು ತಿನ್ನೋದು ಈಸಿಯೆಸ್ಟ್ ಮೆಥಡು. ಆಮೇಲಿಂದ ಇದರಲ್ಲಿ ಯಾವ ಥರದ ಕೆಮಿಕಲ್ ಇಲ್ಲ, ಯಾಕಂದರೆ ನಾನು ಮೊದಲೇ ಇದು ಖಾರ ಪುಡಿ ಹೇಗೆ ಮಾಡೋದು ಅಂತ ಹಾಕಿದ್ದೀನಿ ವಿಡಿಯೋ. ಯೂಶ್ವಲಿ ಎಲ್ಲರೂ ಹೇಳ್ತೀನಿ ಎಲ್ಲ ಖಾರ ಪುಡಿ ಯಾವ್ದೋ ಒಂದು ತೊಗೊಂಡ್ಬಿಟ್ಟು ಮಾರ್ಕೆಟಿಂದ ಯಾವುದು ರೆಡಿಮೇಡ್ ಸಿಗುತ್ತಲ್ಲ ಅದನ್ನ ಯೂಸ್ ಮಾಡ್ತಾರೆ, ಅದು ಯೂಸ್ ಮಾಡಬೇಡಿ. ಐ ಡೋಂಟ್ ಪ್ರೊಪಗೇಟ್ ಸಚ್ ಥಿಂಗ್ಸ್ ಏನೋ ಲೈಕ್ ಆರ್ಟಿಫಿಷಿಯಲ್ ಆಗಿ ಅಡುಗೆನಲ್ಲಿ, ಯಾಕಂದರೆ ತಿನ್ನೋ ಪದಾರ್ಥ ನಾವು ಏನು ತಿಂತೀವಿ ಅದು ಒರಿಜಿನಲ್ ಆಗಿರಬೇಕು, ಆವಾಗಲೇ ಅದು ಪಚನ ಆಗಲಿಕ್ಕೆ ಹುಲುವ ಆಗುತ್ತೆ. ಆಮೇಲಿಂದ ಕೆಮಿಕಲ್ಸ್ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಯಾವುದು ಇದಾವು ನೀವು ಬೇರೆ ಹೊರಗಡೆ ಏನಾದ್ರು ಯೂಸ್ ಮಾಡ್ತೀನಿ, ಖಾರ ಪುಡಿ ಆಗಲಿ ಯಾವುದೇ ಆಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮದರ್ಸು ಏನೋ ಮದರ್ಸು ಅಂತ ಒಂದು ಸಿಗುತ್ತೆ ಬ್ರ್ಯಾಂಡು, ಸುಮಾರೆಲ್ಲ ಬ್ರ್ಯಾಂಡ್ಗಳು ಸಿಗ್ತವೆ, ಇಲ್ಲ ಅಂತಲ್ಲ ಅಂದ್ರೆ ಕ್ವಿಕ್ಕಾಗಿ ಇವೆಲ್ಲ
ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಆ ಶುಂಠಿ ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊಂಡು ಅದನ್ನ ಗ್ರೈಂಡ್ ಮಾಡಿ ಅದನ್ನು ಸಪ್ರೇಟಾಗಿ ಇಟ್ಟು ತೆಗೆದು ಇಟ್ಕೊಂಡು ಆಮೇಲೆ ಶುಂಠಿನ ಇದು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಅದನ್ನು ಕಟ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಇವೆಲ್ಲ ಪ್ರೊಸೀಜರು. ಇವೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ರೆಡಿಮೇಡ್ ತಗೋತಾರೆ. ರೆಡಿಮೇಡಲ್ಲಿ ಏನಾಗುತ್ತೆ ಅಂದರೆ ಪ್ರಿಸರ್ವೇಟಿವ್ ಹಾಕಿದ್ದು, ಪ್ರಿಸರ್ವೇಟಿವ್ ಹಾಕಿರೋದ್ರಿಂದ ಅದು ಕಹಿ ಬರುತ್ತೆ, ಆಮೇಲೆ ಕೆಮಿಕಲ್ ನೋಡಿ ಚೆನ್ನಾಗಿರೋದಿಲ್ಲ. ಆದ್ದರಿಂದ ನೀವು ಇದು ವಿತೌಟ್ ಕೆಮಿಕಲ್ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡ್ಬಿಟ್ಟು ಕ್ಲೀನಾಗಿ ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ವಿನಿಗರ್, ವಿನಿಗರ್ ಆಸಿಟಿಕ್ ಆ್ಯಸಿಡ್ ಇದು ಕಾಮನಾಗಿ ಬೆಳೆಸುವಂಥದ್ದು, ಸೊ ಏನು ತೊಂದರೆ ಇರೋದಿಲ್ಲ. ಆಮೇಲೆ ತುಂಬ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮೆಥಡ್ ಫಾಲೋ ಮಾಡಿದ್ರೆ ಟ್ರೈ ಮಾಡಿ ನೋಡಿ, ವಿಡಿಯೋ ಹಾಕಿದ್ದೀನಿ ಟ್ರೈ ಮಾಡಿ. ಇವತ್ತು ಕಾರಿಂದ ಇದು ಲಾಗು, ಯಾಕಂತ ಹೇಳಿದ್ರೆ ಹೊರಗಡೆ ಹೋಗ್ತಾ ಇದ್ದೀವಿ ಆಫ್ಟರ್ ಆಲ್ಮೋಸ್ಟ್ 17 ಡೇಸ್. ಲಾಸ್ಟ್ ನಾನು ಹೋಗಿದ್ದು ಹೊರಗಡೆ 10ನೇ ತಾರೀಕು ಏಪ್ರಿಲ್ಲು 2020. ಇವತ್ತು ಹೋಗ್ತಾ ಇರೋದು ಹಾಸ್ಪಿಟಲ್ಗೆ, ನಮ್ಮ ಅಮ್ಮನಿಗೆ ಸ್ವಲ್ಪ ಕಾಲು ಇದು ನೋವು ಸ್ಟಾರ್ಟ್ ಆಗಿದೆ ತೋರಿಸೋಕ್ಕಿದೆ, ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ ಅಜಯ್ ಹೆಗ್ಡೆ ನೋಡಲಿಕ್ಕೆ, ಡಾಕ್ಟರ್ ಅಜಯ್ ಹೆಗ್ಡೆ. ಕಾರ್ಬನ್ ಫ್ಲೋರ್ ಆ್ಯಡ್ ಮಾಡುವ ಹಾಗಿರುವುದು. ಈಗ ಸಿಕನ್ ಪೀಸ್ ಅದರಲ್ಲಿ ಬಿಡದೆ ಏನಕ್ಕಾಗಿಲ್ಲ, ಹಾಕಿ ಹಾಕಿ ಒಂದು ಒಂದು ಹಾಕಿ ತೋಟದ್ದು ಅಲ್ಲಿ ಇದೇ ದೇಶ ತೋಟ ಮಾಡಿ ಸಾಕು. Thank you.
ಆಗಿರುವುದು ತಿನ್ನುವುದೇ ಅಷ್ಟೇ. ಟ್ರೈ ಮಾಡಿ ನೋಡಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ವಿಡಿಯೋ ಲೈಕ್ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಆಮೇಲಿಂದಾಗಿ ಯಾರೋ ಒಬ್ಬರು ಫಸ್ಟ್ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅವ್ರಿಗೆ ಥ್ಯಾಂಕ್ಸು. ಯಾರು ಅಂತ ಗೊತ್ತಾಗಲ್ಲ, ಸಬ್ಸ್ಕ್ರೈಬರ್ ಯಾರು ಅಂತ ಗೊತ್ತಾಗಲ್ಲ. ಯಾರೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಸಜೆಷನ್ಸ್ ಏನಾಗಿದ್ದರೆ ಕೊಡ್ರಿ, ತೊಗೊಳ್ಳುವ ಸಜೆಷನ್ನು. ಆಮೇಲೆ ಅದೇ ಇದು ನಮಗೆ ಅದ್ರ ಸೆಟಪ್ ಅಂದರೆ ಯಾವುದೇ ಈ ಮೊಬೈಲಿಂದಲೇ ಶೂಟ್ ಮಾಡ್ತಾ ಇರೋದು, ಬೇರೆ ಕ್ಯಾಮ್ರಾ ಇದ್ದರೂ ಅದಕ್ಕೆ ಸ್ಟ್ಯಾಂಡ್ ಗಿಂಡ್ ಎಲ್ಲ ಏನೂ ಇಲ್ಲ. ಕ್ಯಾಮ್ರಾ ಇದೆ ಇನ್ನೊಂದು, ಅದರಲ್ಲಿ ಸ್ಟ್ಯಾಂಡ್ ಏನೂ ಇಲ್ಲ. ಅದಕ್ಕೆ ಒಂದು ಸ್ಟ್ಯಾಂಡ್ ಸೆಟಪ್ ಏನಾದ್ರು ಬೇಕಾಗತ್ತೆ. ಅದರಿಂದ ಏನು ಅಂತ ನೀವು ಸ್ವಲ್ಪ ನಮಗೆ ಗೈಡ್ ಮಾಡಿದ್ರೆ, ಯಾರ ಎಕ್ಸ್ಪೀರಿಯನ್ಸ್ ಯೂಟ್ಯೂಬರ್ಸ್ ಕೆಲವ್ರಿಗೆಲ್ಲ ಕೇಳಿದ್ನಪ್ಪ ನಾನು ಇದು ಹೆಂಗೆ ಏನು ಅಂತ ಅಂತ. ಯಾರು ಕೆಲವರು ಯಾರು ಐಫೋನು ಐಪ್ಯಾಡು ಇದು ಐ ಮೂವಿ ಇದರಲ್ಲಿ ಎಲ್ಲ ಎಡಿಟಿಂಗ್ ಎಲ್ಲ ಮಾಡ್ಕೋತೀವಿ ಅಂತ ಹೇಳಿದ್ರು. ಇನ್ಯಾರು ರಿಪ್ಲೈನೂ ಮಾಡಲಿಲ್ಲ. ಅದು ಏನು ಅಂಥ ಕಾಂಪಿಟೇಷನ್ ಏನು ಇಲ್ಲ. ಇದು ಅಡುಗೆಗೆ ಹೆಂಗೆ ಇದು ಚಾನಲ್ ಅಡುಗೆ ಮಾಡೋ ಸರ್ವೇ ಸಾಮಾನ್ಯ. ಮೋಸ್ಟ್ಲಿ ನಾನು ಗಂಡಸಾಗಿರೋದಕ್ಕೆ ನನ್ನ ಜೊತೆ ಮಾತಾಡೋಕ್ಕೆ ಹಿಂದೆ ಮುಂದೆ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಏನೋ ಅಥವಾ ಜನನೇ ಹಿಂಗೆ ಗೊತ್ತಾಗ್ತಾ ಇಲ್ಲ. ಒಟ್ಲಿ ಒಂಥರ ಅನ್ರೆಸ್ಪಾನ್ಸಿಬಲ್ ಪೀಪಲ್ಲು ಇದರಲ್ಲಿ. ಅಡುಗೆ ಚಾನಲ್ ನಡೆಸೋರೆಲ್ಲ ಆಲ್ಮೋಸ್ಟ್ ಲೇಡೀಸೇ, ಯಾರೋ ಒಂದಿಬ್ಬರು ಗಂಡ ಹೆಂಡತಿ ನಡೆಸ್ತಾರೆ. ಅದ್ಬಿಟ್ಟು ಕನ್ನಡದಲ್ಲಿ ಮಾಡೋರೆಲ್ಲರೂ ಎಲ್ಲ ಸಿಂಗಲ್ ಆಗಿ ಒಂಟಿ ಲೇಡೀಸೇ ಮಾಡ್ತಾರೋದು. ಅವರು ರಿಪ್ಲೈನೇ ಮಾಡೋದಿಲ್ಲ. ಆದರೆ ಕೆಲವರು ಅಟ್ಲೀಸ್ಟ್ ರಿಪ್ಲೈ ಮಾಡಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸು. ರಿಪ್ಲೈ ಮಾಡಿದ್ರೆ ಅವ್ರಿಗೆ ಏನು ಮಾಡೋಣ, ಹೆಂಗೆ ಇವ್ರ ಹತ್ರ ಇನ್ಫಾರ್ಮೇಷನ್ ಏನು ತೊಗೋಬೇಕು ಅಂದರೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಿ ಅಂತ ಕೇಳಿದ್ರೆ ಏನು ರಿಪ್ಲೈನೇ ಇರೋದಿಲ್ಲ. ಏನು ಮಾಡೋಣ ಅದಕ್ಕೆ, ರಿಪ್ಲೈ ಮಾಡಿ ಕಮೆಂಟ್ಸ್ನಲ್ಲಿ ರಿಪ್ಲೈ ಮಾಡಿ, ಸಜೆಷನ್ಸ್ ಏನಾದರೆ ಕೊಡಿ, ತೊಗೋಣ ಹೇಗೆ ಇಂಪ್ರೂವ್ ಮಾಡೋಕ್ಕಾಗತ್ತೆ ಈ ಚಾನಲ್ನ ಅಂತ. ಥ್ಯಾಂಕ್ ಯು ನೋಡಿದ್ದಕ್ಕೆ. ಸೊ ಹೇಗಿತ್ತು ಟುಡೇ ಸ್ಪೆಷಲ್? ಫಸ್ಟ್ ಕ್ಲಾಸ್ ಅಲ್ಲ, ಫಸ್ಟ್ ಕ್ಲಾಸ್.